ಅವರು ಸ್ಪರ್ಧೆ ಮಾಡುವುದಿಲ್ಲ ಮಂಡ್ಯದಿಂದ, ಮತ್ತು ಬಿಜೆಪಿ ಸೇರ್ತೇನೆ ಅಂತ ಹೇಳಿದರು, ಏನು ಹೇಳ್ತೀರಿ? ಇವತ್ತೇನು ಅವರು ಒಂದು ನಿರ್ಣಯ ತೊಗೊಂಡಿದ್ದಾರೆ ದೇಶ ದೃಷ್ಟಿಯಿಂದ ಮತ್ತು ಎಲ್ಲರಿಗೂ ಒಪ್ಪಿಗೆ ಆಗುವಂಥ ಒಂದು ನಿರ್ಣಯ ತೆಗೆದುಕೊಂಡಿದ್ದಾರೆ. ಇದರಿಂದ ಸುಮಲತಾ ಅವರ ಬಗ್ಗೆ ಇರುವಂಥ ಗೌರವ ಇಮ್ಮಡಿ ಆಗ್ತದೆ. ಅವರಿಗೆ ಸೂಕ್ತ ಸ್ಥಾನಮಾನ ಭವಿಷ್ಯದಲ್ಲಿ ಅಂಬರೀಷ್ ಅವರೇನಿದ್ದರು ಅವರ ಒಂದು ನೆನಪಿನಗೋಸ್ಕರ ಸುಮಲತಾ ಅವ್ರನ್ನ ಸಹ ಗೌರವದಿಂದ ಕಂಡು ಪಕ್ಷ ಅವ್ರಿಗೂ ಒಳ್ಳೆಯ ಒಂದು ಅವಕಾಶವನ್ನು ಕೊಡಬೇಕಂತೇಳಿ ನಾನು ಅವರಿಗೆ ಒಂದು ಶುಭ ಹಾರೈಸ್ತೇನೆ. ಒಳ್ಳೆಯ ನಿರ್ಣಯ ತೊಗೊಂಡಿದ್ದಾರೆ. ನಮ್ಮ ಕುಮಾರಸ್ವಾಮಿಯವರ ಗೆಲುವು ನಿಶ್ಚಿತ ಅಂತೇಳಿ ಇವತ್ತು ಹೆಚ್ಚು ಕಡಿಮೆ ನಾವು ಹೇಳ್ಬೋದು. 5 ವರ್ಷದಿಂದ ಕಿತ್ತಾಡ್ಕೊಂಡವರು ಈಗ ದೋಸ್ತಿಯಾಗಿ ಈ ರಾಜಕಾರಣದಲ್ಲಿ ಶಾಶ್ವತ ಮಿತ್ರನೂ ಇಲ್ಲ, ಶಾಶ್ವತ ವೈರಿನೂ ಇಲ್ಲ, ಶತ್ರುನೂ ಇಲ್ಲ. ಇದು ಸಿದ್ಧಾಂತಗಳ ಮೇಲೆ ಇರುವಂಥ ಒಂದು ಪ್ರಜಾತಂತ್ರ. ಒಮ್ಮೊಮ್ಮೆ ಒಂದು ಯಾವುದೋ ಅತಿರೇಕಕ್ಕೆ ಒಂದು ಸಿದ್ಧಾಂತ ಹೋಗಿರ್ತದೆ, ಅದಕ್ಕೆ ಒಂದು ಏನೋ ಪ್ರಾಯಶ್ಚಿತ್ತ ನಾವು ಒಮ್ಮೊಮ್ಮೆ ತಪ್ಪು ಮಾಡ್ತೀವಿ. ಅದು ಗೊತ್ತಾದ ಮೇಲೆ ನಮಗೆ ಜ್ಞಾನೋದಯ ಆದಮೇಲೆ ಮತ್ತೆ ಟ್ರ್ಯಾಕ್ ಮ್ಯಾಗೆ ಬರ್ತಿರ್ತೀವಿ. ಹಂಗೆ ಆಗಿರ್ತಾವೆ ಘಟನೆಗಳು. ಅಷ್ಟು ದೀರ್ಘಕ್ಕೆ ಹೋಗಬಾರ್ದಾಗಿತ್ತು, ಅಷ್ಟು ರಾಜಕೀಯ ಒಳಗೆ ಅಷ್ಟು ಅಶ್ಲೀಲವಾಗಿ ಮತ್ತು ಅತ್ಯಂತ ಹಗುರವಾಗಿ ಯಾರ ಬಗ್ಗೆ ಮಾತಾಡಬಾರ್ದು. ಅದು ಯಾರದೇ ಆಗಲಿ ವೈಯಕ್ತಿಕ ಜೀವನ ಬಗ್ಗೆ ಅವರ ಇದ್ರ ಬಗ್ಗೆ ಯಾರೂ ಮಾತಾಡಬಾರ್ದು. ರಾಜಕೀಯವಾಗಿ ನಮ್ಮ ಸಿದ್ಧಾಂತಗಳು, ನಮ್ಮ ನೀತಿಗಳು, ನಮ್ಮ ಪಕ್ಷ ಬಂದರೆ ಏನು ಮಾಡ್ತೈತೆ ಅನ್ನೋದ್ರ ಮೇಲೇ ಮಾತಾಡಬೇಕು ಹೊರತು ಯಾರೇ ವೈಯಕ್ತಿಕ ಒಂದು ಚಾರಿತ್ರ್ಯವದೇ ಮಾಡೋದು ಯಾವುದೇ ರಾಜಕಾರಣಿಗೆ ಶೋಭೆ ತರೋದಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಕುಮಾರಸ್ವಾಮಿಯವರು ಪ್ರಾಯಶ್ಚಿತ್ತಪಟ್ಟಿದ್ದಾರೆ. ಇನ್ನೊಬ್ಬ ಪ್ರಾಯಶ್ಚಿತ್ತಪಟ್ಟಿಲ್ಲ, ಕಾಂಗ್ರೆಸ್ನ ಮುಖಂಡ ಇನ್ನೂ ಅದೇ ದಾಟಿದೆ. ಅವರಿಗೆ ನಾಳೆ ಲೋಕಸಭೆ ಸೋತ ಮೇಲೆ ಗೊತ್ತಾಗ್ತದೆ. ಇವರಿಗೆ ಸೂಕ್ತ ಸ್ಥಾನಮಾನದ ಭರವಸೆ ಕೊಟ್ಟಿರ್ಬೋದು, ಹೈಕಮಾಂಡ್ ಕೊಟ್ಟಿರ್ಬೋದು, ಒಟ್ಟ ದೇಶ ದೃಷ್ಟಿ ಅಂತಂತೂ ಮಾಡಿದ್ದಾರೆ. ಸೂಕ್ತ ನಾತಿನ ಅವ್ರಿಗೆ ಸೂಕ್ತ ಸ್ಥಾನಮಾನ ಕೊಡಬೇಕು ನನ್ನ ಆಗ್ರಹ. ಯಾಕಂದ್ರೆ ಸುಮ್ಮನೆ ಚುನಾವಣೆ ಆಗೋರಿಗೆ ಅವ್ರನ್ನ ಉಪಯೋಗ ಮಾಡ್ಕೊಂಡು ಬಿಟ್ಟರೆ ನಮ್ಮ ಪಕ್ಷಕ್ಕೂ ಗೌರವ ಉಳಿದಿಲ್ಲ. ಅವರು ಸ್ಪರ್ಧೆ ಮಾಡುವುದಿಲ್ಲ ಮಂಡ್ಯದಿಂದ, ಮತ್ತು ಬಿಜೆಪಿ ಸೇರ್ತೇನೆ ಅಂತ ಹೇಳಿದರು, ಏನು ಹೇಳ್ತೀರಿ? ಇವತ್ತೇನೋ ಅವರು ಒಂದು ನಿರ್ಣಯ ತೊಗೊಂಡಿದ್ದಾರೆ ದೇಶ ದೃಷ್ಟಿಯಿಂದ ಮತ್ತು ಎಲ್ಲರಿಗೂ ಒಪ್ಪಿಗೆ ಆಗುವಂಥ ಒಂದು ನಿರ್ಣಯ ತೆಗೆದುಕೊಂಡಿದ್ದಾರೆ. ಇದರಿಂದ ಸುಮಲತಾ ಅವ್ರ ಬಗ್ಗೆ ಇರುವಂಥ ಗೌರವ ಇಮ್ಮಡಿ ಆಗ್ತದೆ. ಅವರಿಗೆ ಸೂಕ್ತ ಸ್ಥಾನಮಾನ ಭವಿಷ್ಯದಲ್ಲಿ ಅಂಬರೀಷ್ ಅವರೇನಿದ್ದರು ಅವರ ಒಂದು ನೆನಪಿನಗೋಸ್ಕರ ಸುಮಲತಾ ಅವ್ರನ್ನ ಸಹ ಗೌರವದಿಂದ ಕಂಡು ಪಕ್ಷ ಅವ್ರಿಗೂ ಒಳ್ಳೆಯ ಒಂದು ಅವಕಾಶವನ್ನು ಕೊಡಬೇಕಂತೇಳಿ ನಾನು ಅವರಿಗೆ ಒಂದು ಶುಭ ಹಾರೈಸ್ತೇನೆ. ಒಳ್ಳೆಯ ನಿರ್ಣಯ ತೊಗೊಂಡಿದ್ದಾರೆ. ನಮ್ಮ ಕುಮಾರಸ್ವಾಮಿಯವರ ಗೆಲುವು ನಿಶ್ಚಿತ ಅಂತೇಳಿ ಇವತ್ತು ಹೆಚ್ಚು ಕಡಿಮೆ ನಾವು ಹೇಳ್ಬೋದು. 5 ವರ್ಷದಿಂದ ಕಿತ್ತಾಡ್ಕೊಂಡವರು ಈಗ ದೋಸ್ತಿಯಾಗಿ ಈ ರಾಜಕಾರಣದಲ್ಲಿ ಶಾಶ್ವತ ಮಿತ್ರನೂ ಇಲ್ಲ, ಶಾಶ್ವತ ವೈರಿನೂ ಇಲ್ಲ, ಶತ್ರುನೂ ಇಲ್ಲ. ಇದು ಸಿದ್ಧಾಂತಗಳ ಮೇಲೆ ಇರುವಂಥ ಒಂದು ಪ್ರಜಾತಂತ್ರ. ಒಮ್ಮೊಮ್ಮೆ ಒಂದು ಯಾವುದೋ ಅತಿರೇಕಕ್ಕೆ ಒಂದು ಸಿದ್ಧಾಂತ ಹೋಗಿರ್ತದೆ, ಅದಕ್ಕೆ ಒಂದು ಏನೋ ಪ್ರಾಯಶ್ಚಿತ್ತ ನಾವು ಒಮ್ಮೊಮ್ಮೆ ತಪ್ಪು ಮಾಡ್ತೀವಿ. ಅದು ಗೊತ್ತಾದ ಮೇಲೆ ನಮಗೆ ಜ್ಞಾನೋದಯ ಆದಮೇಲೆ ಮತ್ತೆ ಟ್ರ್ಯಾಕ್ ಮ್ಯಾಗೆ ಬರ್ತಿರ್ತೀವಿ. ಹಂಗೆ ಆಗಿರ್ತಾವೆ ಘಟನೆಗಳು. ಅಷ್ಟು ದೀರ್ಘಕ್ಕೆ ಹೋಗಬಾರ್ದಾಗಿತ್ತು, ಅಷ್ಟು ರಾಜಕೀಯ ಒಳಗೆ ಅಷ್ಟು ಅಶ್ಲೀಲವಾಗಿ ಮತ್ತು ಅತ್ಯಂತ ಹಗುರವಾಗಿ ಯಾರ ಬಗ್ಗೆ ಮಾತಾಡಬಾರ್ದು. ಅದು ಯಾರದೇ ಆಗಲಿ ವೈಯಕ್ತಿಕ ಜೀವನ ಬಗ್ಗೆ ಅವರ ಇದ್ರ ಬಗ್ಗೆ ಯಾರೂ ಮಾತಾಡಬಾರ್ದು. ರಾಜಕೀಯವಾಗಿ ನಮ್ಮ ಸಿದ್ಧಾಂತಗಳು, ನಮ್ಮ ನೀತಿಗಳು, ನಮ್ಮ ಪಕ್ಷ ಬಂದರೆ ಏನು ಮಾಡ್ತೈತೆ ಅನ್ನೋದ್ರ ಮೇಲೇ ಮಾತಾಡಬೇಕು ಹೊರತು ಯಾರೇ ವೈಯಕ್ತಿಕ ಒಂದು ಚಾರಿತ್ರ್ಯವದೇ ಮಾಡೋದು ಯಾವುದೇ ರಾಜಕಾರಣಿಗೆ ಶೋಭೆ ತರೋದಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಕುಮಾರಸ್ವಾಮಿಯವರು ಪ್ರಾಯಶ್ಚಿತ್ತಪಟ್ಟಿದ್ದಾರೆ. ಇನ್ನೊಬ್ಬ ಪ್ರಾಯಶ್ಚಿತ್ತಪಟ್ಟಿಲ್ಲ, ಕಾಂಗ್ರೆಸ್ನ ಮುಖಂಡ ಇನ್ನೂ ಅದೇ ದಾಟಿದೆ. ಅವರಿಗೆ ನಾಳೆ ಲೋಕಸಭೆ ಸೋತ ಮೇಲೆ ಗೊತ್ತಾಗ್ತದೆ. ಇವರಿಗೆ ಸೂಕ್ತ ಸ್ಥಾನಮಾನದ ಭರವಸೆ ಕೊಟ್ಟಿರ್ಬೋದು, ಹೈಕಮಾಂಡ್ ಕೊಟ್ಟಿರ್ಬೋದು, ಒಟ್ಟ ದೇಶ ದೃಷ್ಟಿ ಅಂತಂತೂ ಮಾಡಿದ್ದಾರೆ. ಸೂಕ್ತ ನಾತಿನೇ ಅವ್ರಿಗೆ ಸೂಕ್ತ ಸ್ಥಾನಮಾನ ಕೊಡಬೇಕು ನನ್ನ ಆಗ್ರಹ. ಯಾಕಂದ್ರೆ ಸುಮ್ಮನೆ ಚುನಾವಣೆ ಆಗೋರಿಗೆ ಅವ್ರನ್ನ ಉಪಯೋಗ ಮಾಡ್ಕೊಂಡು ಬಿಟ್ಟರೆ ನಮ್ಮ ಪಕ್ಷಕ್ಕೂ ಗೌರವ ಉಳಿದಿಲ್ಲ. ಅವರು ಸ್ಪರ್ಧೆ ಮಾಡುವುದಿಲ್ಲ ಮಂಡ್ಯದಿಂದ, ಮತ್ತು ಬಿಜೆಪಿ ಸೇರ್ತೇನೆ ಅಂತ ಹೇಳಿದರು, ಏನು ಹೇಳ್ತೀರಿ? ಇವತ್ತೇನೋ ಅವರು ಒಂದು ನಿರ್ಣಯ ತೊಗೊಂಡಿದ್ದಾರೆ ದೇಶ ದೃಷ್ಟಿಯಿಂದ ಮತ್ತು ಎಲ್ಲರಿಗೂ ಒಪ್ಪಿಗೆ ಆಗುವಂಥ ಒಂದು ನಿರ್ಣಯ ತೆಗೆದುಕೊಂಡಿದ್ದಾರೆ. ಇದರಿಂದ ಸುಮಲತಾ ಅವ್ರ ಬಗ್ಗೆ ಇರುವಂಥ ಗೌರವ ಇಮ್ಮಡಿ ಆಗ್ತದೆ. ಅವರಿಗೆ ಸೂಕ್ತ ಸ್ಥಾನಮಾನ ಭವಿಷ್ಯದಲ್ಲಿ ಅಂಬರೀಷ್ ಅವರೇನಿದ್ದರು ಅವರ ಒಂದು ನೆನಪಿನಗೋಸ್ಕರ ಸುಮಲತಾ ಅವ್ರನ್ನ ಸಹ ಗೌರವದಿಂದ ಕಂಡು ಪಕ್ಷ ಅವ್ರಿಗೂ ಒಳ್ಳೆಯ ಒಂದು ಅವಕಾಶವನ್ನು ಕೊಡಬೇಕಂತೇಳಿ ನಾನು ಅವರಿಗೆ ಒಂದು ಶುಭ ಹಾರೈಸ್ತೇನೆ. ಒಳ್ಳೆಯ ನಿರ್ಣಯ ತೊಗೊಂಡಿದ್ದಾರೆ. ನಮ್ಮ ಕುಮಾರಸ್ವಾಮಿಯವರ ಗೆಲುವು ನಿಶ್ಚಿತ ಅಂತೇಳಿ ಇವತ್ತು ಹೆಚ್ಚು ಕಡಿಮೆ ನಾವು ಹೇಳ್ಬೋದು. 5 ವರ್ಷದಿಂದ ಕಿತ್ತಾಡ್ಕೊಂಡವರು ಈಗ ದೋಸ್ತಿಯಾಗಿ ಈ ರಾಜಕಾರಣದಲ್ಲಿ ಶಾಶ್ವತ ಮಿತ್ರನೂ ಇಲ್ಲ, ಶಾಶ್ವತ ವೈರಿನೂ ಇಲ್ಲ, ಶತ್ರುನೂ ಇಲ್ಲ. ಇದು ಸಿದ್ಧಾಂತಗಳ ಮೇಲೆ ಇರುವಂಥ ಒಂದು
ಪ್ರಜಾತಂತ್ರ. ಒಮ್ಮೊಮ್ಮೆ ಒಂದು ಯಾವುದೋ ಅತಿರೇಕಕ್ಕೆ ಒಂದು ಸಿದ್ಧಾಂತ ಹೋಗಿರ್ತದೆ, ಅದಕ್ಕೆ ಒಂದು ಏನೋ ಪ್ರಾಯಶ್ಚಿತ್ತ ನಾವು ಒಮ್ಮೊಮ್ಮೆ ತಪ್ಪು ಮಾಡ್ತೀವಿ. ಅದು ಗೊತ್ತಾದ ಮೇಲೆ ನಮಗೆ ಜ್ಞಾನೋದಯ ಆದಮೇಲೆ ಮತ್ತೆ ಟ್ರ್ಯಾಕ್ ಮ್ಯಾಗೆ ಬರ್ತಿರ್ತೀವಿ. ಹಂಗೆ ಆಗಿರ್ತಾವೆ ಘಟನೆಗಳು. ಅಷ್ಟು ದೀರ್ಘಕ್ಕೆ ಹೋಗಬಾರ್ದಾಗಿತ್ತು, ಅಷ್ಟು ರಾಜಕೀಯ ಒಳಗೆ ಅಷ್ಟು ಅಶ್ಲೀಲವಾಗಿ ಮತ್ತು ಅತ್ಯಂತ ಹಗುರವಾಗಿ ಯಾರ ಬಗ್ಗೆ ಮಾತಾಡಬಾರ್ದು. ಅದು ಯಾರದೇ ಆಗಲಿ ವೈಯಕ್ತಿಕ ಜೀವನ ಬಗ್ಗೆ ಅವರ ಇದ್ರ ಬಗ್ಗೆ ಯಾರೂ ಮಾತಾಡಬಾರ್ದು. ರಾಜಕೀಯವಾಗಿ ನಮ್ಮ ಸಿದ್ಧಾಂತಗಳು, ನಮ್ಮ ನೀತಿಗಳು, ನಮ್ಮ ಪಕ್ಷ ಬಂದರೆ ಏನು ಮಾಡ್ತೈತೆ ಅನ್ನೋದ್ರ ಮೇಲೇ ಮಾತಾಡಬೇಕು ಹೊರತು ಯಾರೇ ವೈಯಕ್ತಿಕ ಒಂದು ಚಾರಿತ್ರ್ಯವದೆ ಮಾಡೋದು ಯಾವುದೇ ರಾಜಕಾರಣಿಗೆ ಶೋಭೆ ತರೋದಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಕುಮಾರಸ್ವಾಮಿಯವರು ಪ್ರಾಯಶ್ಚಿತ್ತ ಪಟ್ಟಿದ್ದಾರೆ. ಇನ್ನೊಬ್ಬ ಪ್ರಾಯಶ್ಚಿತ್ತ ಪಟ್ಟಿಲ್ಲ ಕಾಂಗ್ರೆಸ್ನ ಮುಖಂಡ, ಇನ್ನೂ ಅದೇ ದಾಟಿದೆ. ಅವರಿಗೆ ನಾಳೆ ಲೋಕಸಭೆ ಸೋತ ಮೇಲೆ ಗೊತ್ತಾಗ್ತದೆ. ಇವರಿಗೆ ಸೂಕ್ತ ಸ್ಥಾನಮಾನದ ಭರವಸೆ ಕೊಟ್ಟಿರ್ಬೋದು, ಹೈಕಮಾಂಡ್ ಕೊಟ್ಟಿರ್ಬೋದು. ಒಟ್ಟ ದೇಶ ದೃಷ್ಟಿ ಅಂತಂದ್ರೆ ಮಾಡಿದ್ದಾರೆ. ಸೂಕ್ತ ನಾತಿನೇ ಅವ್ರಿಗೆ ಸೂಕ್ತ ಸ್ಥಾನಮಾನ ಕೊಡಬೇಕು ನನ್ನ ಆಗ್ರಹ. ಯಾಕಂದ್ರೆ ಸುಮ್ಮನೆ ಚುನಾವಣೆ ಆಗೋರಿಗೆ ಅವ್ರನ್ನ ಉಪಯೋಗ ಮಾಡ್ಕೊಂಡು ಬಿಟ್ಟರೆ ನಮ್ಮ ಪಕ್ಷಕ್ಕೂ ಗೌರವ ಉಳಿದಿಲ್ಲ. ಅವರು ಸ್ಪರ್ಧೆ ಮಾಡುವುದಿಲ್ಲ ಮಂಡ್ಯದಿಂದ ಮತ್ತು ಬಿಜೆಪಿ ಸೇರ್ತೇನೆ ಅಂತ ಹೇಳಿದರು, ಏನು ಹೇಳಿದರು? ಇವತ್ತೇನವರು ಒಂದು ನಿರ್ಣಯ ತೊಗೊಂಡಿದ್ದಾರೆ ದೇಶ ದೃಷ್ಟಿಯಿಂದ ಮತ್ತು ಎಲ್ಲರಿಗೂ ಒಪ್ಪಿಗೆ ಆಗುವಂಥ ಒಂದು ನಿರ್ಣಯ ತೆಗೆದುಕೊಂಡಿದ್ದಾರೆ. ಇದರಿಂದ ಸುಮಲತಾ ಅವ್ರ ಬಗ್ಗೆ ಇರುವಂಥ ಗೌರವ ಇಮ್ಮಡಿ ಆಗ್ತದೆ. ಅವರಿಗೆ ಸೂಕ್ತ ಸ್ಥಾನಮಾನ ಭವಿಷ್ಯದಲ್ಲಿ ಅಂಬರೀಷ್ ಅವರು ಏನಿದ್ದರು ಅವರ ಒಂದು ನೆನಪಿನಗೋಸ್ಕರ ಸುಮಲತಾ ಅವ್ರನ್ನ ಸಹ ಗೌರವ ಅಂತ ಕಂಡು ಪಕ್ಷ ಅವ್ರಿಗೂ ಒಳ್ಳೆಯ ಒಂದು ಅವಕಾಶವನ್ನು ಕೊಡಬೇಕಂತೇಳಿ ನಾನು ಅವರಿಗೆ ಒಂದು ಶುಭ ಹಾರೈಸ್ತೇನೆ. ಒಳ್ಳೆಯ ನಿರ್ಣಯ ತೊಗೊಂಡಿದ್ದಾರೆ. ನಮ್ಮ ಕುಮಾರಸ್ವಾಮಿಯವರ ಗೆಲುವು ನಿಶ್ಚಿತ ಅಂತೇಳಿ ಇವತ್ತು ಹೆಚ್ಚು ಕಡಿಮೆ ನಾವು ಹೇಳ್ಬೋದು. 5 ವರ್ಷದಿಂದ ಕಿತ್ತಾಡ್ಕೊಂಡವರು ಈಗ ದೋಸ್ತಿಯಾಗಿ ಈ ರಾಜಕಾರಣದಲ್ಲಿ ಶಾಶ್ವತ ಮಿತ್ರನೂ ಇಲ್ಲ, ಶಾಶ್ವತ ವೈರಿನೂ ಇಲ್ಲ, ಶತ್ರುನೂ ಇಲ್ಲ. ಇದು ಸಿದ್ಧಾಂತಗಳ ಮೇಲೆ ಇರುವಂಥ ಒಂದು ಪ್ರಜಾತಂತ್ರ. ಒಮ್ಮೊಮ್ಮೆ ಒಂದು ಯಾವುದೋ ಅತಿರೇಕಕ್ಕೆ ಒಂದು ಸಿದ್ಧಾಂತ ಹೋಗಿರ್ತದೆ, ಅದಕ್ಕೆ ಒಂದು ಏನೋ ಪ್ರಾಯಶ್ಚಿತ್ತ ನಾವು ಒಮ್ಮೊಮ್ಮೆ ತಪ್ಪು ಮಾಡ್ತೀವಿ. ಅದು ಗೊತ್ತಾದ ಮೇಲೆ ನಮಗೆ ಜ್ಞಾನೋದಯ ಆದಮೇಲೆ ಮತ್ತೆ ಟ್ರ್ಯಾಕ್ ಮ್ಯಾಗೆ ಬರ್ತಿರ್ತೀವಿ. ಹಂಗೆ ಆಗಿರ್ತಾವೆ ಘಟನೆಗಳು. ಅಷ್ಟು ದೀರ್ಘಕ್ಕೆ ಹೋಗಬಾರ್ದಾಗಿತ್ತು, ಅಷ್ಟು ರಾಜಕೀಯ ಒಳಗೆ ಅಷ್ಟು ಅಶ್ಲೀಲವಾಗಿ ಮತ್ತು ಅತ್ಯಂತ ಹಗುರವಾಗಿ ಯಾರ ಬಗ್ಗೆ ಮಾತಾಡಬಾರ್ದು. ಅದು ಯಾರದೇ ಆಗಲಿ ವೈಯಕ್ತಿಕ ಜೀವನ ಬಗ್ಗೆ ಅವರ ಇದ್ರ ಬಗ್ಗೆ ಯಾರೂ ಮಾತಾಡಬಾರ್ದು. ರಾಜಕೀಯವಾಗಿ ನಮ್ಮ ಸಿದ್ಧಾಂತಗಳು, ನಮ್ಮ ನೀತಿಗಳು, ನಮ್ಮ ಪಕ್ಷ ಬಂದರೆ ಏನು ಮಾಡ್ತೈತೆ ಅನ್ನೋದ್ರ ಮೇಲೇ ಮಾತಾಡಬೇಕು ಹೊರತು ಯಾರೇ ವೈಯಕ್ತಿಕ ಒಂದು ಚಾರಿತ್ರ್ಯವದೆ ಮಾಡೋದು ಯಾವುದೇ ರಾಜಕಾರಣಿಗೆ ಶೋಭೆ ತರೋದಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಕುಮಾರಸ್ವಾಮಿಯವರು ಪ್ರಾಯಶ್ಚಿತ್ತ ಪಟ್ಟಿದ್ದಾರೆ. ಇನ್ನೊಬ್ಬ ಪ್ರಾಯಶ್ಚಿತ್ತ ಪಟ್ಟಿಲ್ಲ ಕಾಂಗ್ರೆಸ್ನ ಮುಖಂಡ, ಇನ್ನೂ ಅದೇ ದಾಟಿದೆ. ಅವರಿಗೆ ನಾಳೆ ಲೋಕಸಭೆ ಸೋತ ಮೇಲೆ ಗೊತ್ತಾಗ್ತದೆ. ಇವರಿಗೆ ಸೂಕ್ತ ಸ್ಥಾನಮಾನದ ಭರವಸೆ ಕೊಟ್ಟಿರ್ಬೋದು, ಹೈಕಮಾಂಡ್ ಕೊಟ್ಟಿರ್ಬೋದು. ಒಟ್ಟ ದೇಶ ದೃಷ್ಟಿ ಅಂತಂದ್ರೂ ಮಾಡಿದ್ದಾರೆ. ಸೂಕ್ತ ನಾತಿನೇ ಅವ್ರಿಗೆ ಸೂಕ್ತ ಸ್ಥಾನಮಾನ ಕೊಡಬೇಕು ನನ್ನ ಆಗ್ರಹ. ಯಾಕಂದ್ರೆ ಸುಮ್ಮನೆ ಚುನಾವಣೆ ಆಗೋರಿಗೆ ಅವ್ರನ್ನ ಉಪಯೋಗ ಮಾಡ್ಕೊಂಡು ಬಿಟ್ಟರೆ ನಮ್ಮ ಪಕ್ಷಕ್ಕೂ ಗೌರವ ಉಳಿದಿಲ್ಲ. ಅವರು ಸ್ಪರ್ಧೆ ಮಾಡುವುದಿಲ್ಲ ಮಂಡ್ಯದಿಂದ ಮತ್ತು ಬಿಜೆಪಿ ಸೇರ್ತೇನೆ ಅಂತ ಹೇಳಿದರು, ಏನು ಹೇಳಿದರು? ಇವತ್ತೇನವರು ಒಂದು ನಿರ್ಣಯ ತೊಗೊಂಡಿದ್ದಾರೆ ದೇಶ ದೃಷ್ಟಿಯಿಂದ ಮತ್ತು ಎಲ್ಲರಿಗೂ ಒಪ್ಪಿಗೆ ಆಗುವಂಥ ಒಂದು ನಿರ್ಣಯ ತೆಗೆದುಕೊಂಡಿದ್ದಾರೆ. ಇದರಿಂದ ಸುಮಲತಾ ಅವ್ರ ಬಗ್ಗೆ ಇರುವಂಥ ಗೌರವ ಇಮ್ಮಡಿ ಆಗ್ತದೆ. ಅವರಿಗೆ ಸೂಕ್ತ ಸ್ಥಾನಮಾನ ಭವಿಷ್ಯದಲ್ಲಿ ಅಂಬರೀಷ್ ಅವರು ಏನಿದ್ದರು ಅವರ ಒಂದು ನೆನಪಿನಗೋಸ್ಕರ ಸುಮಲತಾ ಅವ್ರನ್ನ ಸಹ ಗೌರವ ಅಂತ ಕಂಡು ಪಕ್ಷ ಅವ್ರಿಗೂ ಒಳ್ಳೆಯ ಒಂದು ಅವಕಾಶವನ್ನು ಕೊಡಬೇಕಂತೇಳಿ ನಾನು ಅವರಿಗೆ ಒಂದು ಶುಭ ಹಾರೈಸ್ತೇನೆ. ಒಳ್ಳೆಯ ನಿರ್ಣಯ ತೊಗೊಂಡಿದ್ದಾರೆ. ನಮ್ಮ ಕುಮಾರಸ್ವಾಮಿಯವರ ಗೆಲುವು ನಿಶ್ಚಿತ ಅಂತೇಳಿ ಇವತ್ತು ಹೆಚ್ಚು ಕಡಿಮೆ ನಾವು ಹೇಳ್ಬೋದು. 5 ವರ್ಷದಿಂದ ಕಿತ್ತಾಡ್ಕೊಂಡವರು ಈಗ ದೋಸ್ತಿಯಾಗಿ ಈ ರಾಜಕಾರಣದಲ್ಲಿ ಶಾಶ್ವತ ಮಿತ್ರನೂ ಇಲ್ಲ, ಶಾಶ್ವತ ವೈರಿನೂ ಇಲ್ಲ, ಶತ್ರುನೂ ಇಲ್ಲ. ಇದು ಸಿದ್ಧಾಂತಗಳ ಮೇಲೆ ಇರುವಂಥ ಒಂದು ಪ್ರಜಾತಂತ್ರ. ಒಮ್ಮೊಮ್ಮೆ ಒಂದು ಯಾವುದೋ ಅತಿರೇಕಕ್ಕೆ ಒಂದು ಸಿದ್ಧಾಂತ ಹೋಗಿರ್ತದೆ, ಅದಕ್ಕೆ ಒಂದು ಏನೋ ಪ್ರಾಯಶ್ಚಿತ್ತ ನಾವು ಒಮ್ಮೊಮ್ಮೆ ತಪ್ಪು ಮಾಡ್ತೀವಿ. ಅದು ಗೊತ್ತಾದ ಮೇಲೆ ನಮಗೆ ಜ್ಞಾನೋದಯ ಆದಮೇಲೆ ಮತ್ತೆ ಟ್ರ್ಯಾಕ್ ಮ್ಯಾಗೆ ಬರ್ತಿರ್ತೀವಿ. ಹಂಗೆ ಆಗಿರ್ತಾವೆ ಘಟನೆಗಳು. ಅಷ್ಟು ದೀರ್ಘಕ್ಕೆ ಹೋಗಬಾರ್ದಾಗಿತ್ತು, ಅಷ್ಟು ರಾಜಕೀಯ ಒಳಗೆ ಅಷ್ಟು ಅಶ್ಲೀಲವಾಗಿ ಮತ್ತು ಅತ್ಯಂತ ಹಗುರವಾಗಿ ಯಾರ ಬಗ್ಗೆ ಮಾತಾಡಬಾರ್ದು. ಅದು ಯಾರದೇ ಆಗಲಿ ವೈಯಕ್ತಿಕ ಜೀವನ ಬಗ್ಗೆ ಅವರ ಇದ್ರ ಬಗ್ಗೆ ಯಾರೂ ಮಾತಾಡಬಾರ್ದು. ರಾಜಕೀಯವಾಗಿ ನಮ್ಮ ಸಿದ್ಧಾಂತಗಳು, ನಮ್ಮ ನೀತಿಗಳು, ನಮ್ಮ ಪಕ್ಷ ಬಂದರೆ ಏನು ಮಾಡ್ತೈತೆ ಅನ್ನೋದ್ರ ಮೇಲೇ ಮಾತಾಡಬೇಕು ಹೊರತು ಯಾರೇ ವೈಯಕ್ತಿಕ ಒಂದು ಚಾರಿತ್ರ್ಯವದೆ ಮಾಡೋದು ಯಾವುದೇ ರಾಜಕಾರಣಿಗೆ ಶೋಭೆ ತರೋದಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಕುಮಾರಸ್ವಾಮಿಯವರು ಪ್ರಾಯಶ್ಚಿತ್ತ ಪಟ್ಟಿದ್ದಾರೆ.
ಇನ್ನೊಬ್ಬ ಪ್ರಾಯಶ್ಚಿತ್ತ ಪಟ್ಟಿಲ್ಲ ಕಾಂಗ್ರೆಸ್ನ ಮುಖಂಡ, ಇನ್ನೂ ಅದೇ ದಾಟಿದೆ. ಅವ್ರಿಗೆ ನಾಳೆ ಲೋಕಸಭೆ ಸೋತ ಮೇಲೆ ಗೊತ್ತಾಗ್ತದೆ. ಇವರಿಗೆ ಸೂಕ್ತ ಸ್ಥಾನಮಾನದ ಭರವಸೆ ಕೊಟ್ಟಿರ್ಬೋದು ಹೈಕಮಾಂಡ್? ಕೊಟ್ಟಿರ್ಬೋದು, ಒಟ್ಟ ದೇಶ ದೃಷ್ಟಿ ಅಂತಂದ್ರು ಮಾಡಿದ್ದಾರೆ. ಸೂಕ್ತ ನಾತಿನ ಅವ್ರಿಗೆ ಸೂಕ್ತ ಸ್ಥಾನಮಾನ ಕೊಡಬೇಕು ಕೊಡಬೇಕು ನನ್ನ ಆಗ್ರಹ. ಯಾಕಂದ್ರೆ ಸುಮ್ಮನೆ ಚುನಾವಣೆ ಆಗೋರಿಗೆ ಅವ್ರನ್ನ ಉಪಯೋಗ ಮಾಡ್ಕೊಂಡು ಬಿಟ್ಟರೆ ನಮ್ಮ ಪಕ್ಷಕ್ಕೂ ಗೌರವ ಉಳಿದಿಲ್ಲ.